ಚೆನ್ನಾಗಿದ್ದೀನಿ. ನಮ್ಮ ಮತ ನೀಡ್ಬಿಟ್ಟು, ನಮ್ಮ ಬೂತಲ್ಲಿ ಮತ ನೀಡ್ಬಿಟ್ಟು ಇವತ್ತು ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಇಡೀ ನಾಡಿನ ಸಮಸ್ತ ಜನತೆಗೆ ಬಂದು ತಮ್ಮ ಮತದಾನ ಮಾಡೋದು, ತಮ್ಮ ಅಭಿಪ್ರಾಯ ಆಕಾಂಕ್ಷೆಗಳು ಮತದ ಮೂಲಕ ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂಥದ್ದು, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು. ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಭಾಳ ಒಂದು ಒಳ್ಳೆಯ ವಾತಾವರಣ, ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು, ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯುವ ಮತದಾರರಿಗೆ ನನ್ನ ಶುಭಾಶಯಗಳು. ಮೊದಲನೇ ಬಾರಿಗೆ ತಾವು ತಮ್ಮ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದ್ದೀರ ತಮ್ಮ ಮತದ ಮೂಲಕ. ನಿಮ್ಮೆಲ್ಲರಿಗೂ ವಿಶೇಷ ಶುಭಾಶಯಗಳು. ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ತಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಿಮಗೂ ಕೂಡ ಪಾತ್ರ ಇದೆ, ಅದು ಬಂದು ಭಾಗವಹಿಸಿ. ಸರ್, ಎಲ್ರಿಗೂ ಇರತಕ್ಕಂಥದ್ದು ಒಂದು ಟಾಸ್ಕು, ಮತದಾನವನ್ನು ಜಾಸ್ತಿ ಮಾಡಬೇಕು, ಅದರ ಪರ್ಸೆಂಟೇಜ್ ಅಂತೇಳಿ. ಅದಕ್ಕೆ ಏನು ಮಾಡಬೇಕು ಅಂತ, ಇವತ್ತಿಗೆ ಏನಾಗಬೇಕು ಅಂತೇಳಿ, ಯಾರ್ಯಾರು ಸಹಕಾರ ಬೇಕು ಅಂತ? ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಅದಕ್ಕೆ ನಾವು ಅವ್ರಿಗೆ ಅನುಕೂಲ ಆಗೋಂಗೆ ವ್ಯವಸ್ಥೆಗಳನ್ನು ಆಗಲೇ ಏರ್ಪಡಿಸಲಾಗಿದೆ ಸರ್ಕಾರದ ಕಡೆಯಿಂದಾನು ಕೂಡ. ನಮ್ಮ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಅಭ್ಯರ್ಥಿ ಯಾರ್ಯಾರು ಇದ್ದಾರೆ, ಇಂಡಿಪೆಂಡೆಂಟ್ ಇರ್ಬೋದು, ಪಕ್ಷದ ವತಿಯಿಂದಬೋದು, ಎಲ್ಲರೂ ಕೂಡ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒತ್ತ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮಾಡಬೇಕು ಅಂತಲೂ ಕೂಡ ಭಾಳ ಮನವಿಯನ್ನು ಮಾಡ್ತಾ ಇದ್ವಿ. ಜನರನ್ನು ಕೂಡ ಅವ್ರ ಕಡೆಯಿಂದ ಒಂದು ರೀತಿಯ ಇದು ಕರ್ತವ್ಯ ಆಗಿ ನೋಡಬೇಕಾಗಿ ಕಡ್ಡಾಯವಾಗಿ ಒತ್ತವನ್ನು ಚಲಾಯಿಸಬೇಕಾಗಿದೆ. ನನ್ನ ಶುಭಾಶಯಗಳು. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವಾಗ ನಮ್ಮದು ಭಾಳ ದೊಡ್ಡ ಪಾತ್ರ. ತಮ್ಮ ಮತದ ಶಕ್ತಿ ಮೂಲಕ ಈ ಎಲ್ಲ ಕೆಲಸ ಆಗಿರೋದು ತಮ್ಮ ಮತದ ಶಕ್ತಿ ಮೂಲಕ. ಸೊ ಇವಾಗ ನಿಮಗೂ ಕೂಡ ಅದು ಒಂದು ಹಕ್ಕು ಲಭ್ಯವಿದೆ, ಬಂದು ಅದನ್ನ ಉಪಯೋಗಿಸಿ ಪ್ರಜಾಪ್ರಭುತ್ವದಲ್ಲಿ ಕೆಲಸವನ್ನು ಮಾಡಿ. ಅದು ಅಭ್ಯರ್ಥಿಯಾಗಿ ವೋಟ್ ಮಾಡೋದೇನೆ ಅದು ಹಿಂದೇನು ಇದು ಈಗಿನ ವ್ಯವಸ್ಥೆಗೆ ನಾವು ಬೆಂಬಲವನ್ನು ನೀಡಬೇಕಾಗಿದೆ. ಇವತ್ತು ಆ ವ್ಯವಸ್ಥೆಯಲ್ಲೂ ಕೂಡ ನಾವು ಪ್ರತಿನಿಧಿಯಾಗಿ ಅದರಲ್ಲೂ ಕೂಡ ಒಂದು ಹೆಚ್ಚು ದೊಡ್ಡ ಮಟ್ಟದಲ್ಲಿ ಭಾಗವಹಿಸುವಂಥದ್ದು ನಮಗೆ ಅವಕಾಶ ಸಿಕ್ಕಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಂತೋಷ. ನಾನು ಹೇಳಿದ್ದೀನಿ ಮೊದಲನೇ ದಿನ ಅಂದರೆ ಇವತ್ತುವರೆಗೂ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ಕ್ವಾಂಟಿಟೇಟಿವ್ ಆಗಿ ನಮ್ಮ ಮಾಧ್ಯಮದ ಮಿತ್ರರೇ ಹೇಳಬೇಕು.